ಇಂದಿನಿಂದ ದೇಶಾದ್ಯಂತ ಮೂರನೇ ಹಂತದ ಕೊರೋನಾ ವ್ಯಾಕ್ಸಿನೇಷನ್ ಅಭಿಯಾನವನ್ನು ಆರಂಭ ಮಾಡಲಾಗಿದೆ. ಇನ್ನು ಇಂದಿನಿಂದ ಪ್ರಾರಂಭವಾಗುವ ಈ ಅಭಿಯಾನದಲ್ಲಿ ಕೇವಲ ಆರು ರಾಜ್ಯಗಳು ಮಾತ್ರ 18 ರಿಂದ 44 ವರ್ಷದೊಳಗಿನವರಿಗೆ ಕೊರೋನಾ ಲಸಿಕೆಯನ್ನ ನೀಡಲು ಸಾಧ್ಯವಾಗುತ್ತೆ. ಲಸಿಕೆ ಕೊರತೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಇತರ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಈ ವಯಸ್ಸಿನವರಿಗೆ ಲಸಿಕೆಯನ್ನ ನೀಡುವ ಕಾರ್ಯಕ್ರಮವನ್ನ ಕೆಲವು ದಿನಗಳವರೆಗೆ ಮುಂದೂಡಿವೆ. ವಾಸ್ತವವಾಗಿ ಮಹಾರಾಷ್ಟ್ರ, ರಾಜಸ್ಥಾನ, ಉತ್ತರ ಪ್ರದೇಶ, ಛತ್ತೀಸ್ಗಢ, ಗುಜರಾತ್ ಮತ್ತು ಒಡಿಶಾದಲ್ಲಿ ರಾಜ್ಯಗಳಲ್ಲಿ ಮಾತ್ರವೇ ಇಂದಿನಿಂದ ಮೂರನೇ ಹಂತದ ಲಸಿಕೆ ಅಭಿಯಾನ ಆರಂಭವಾಗಲಿದೆ. ಅದಾಗ್ಯೂ ಈ ರಾಜ್ಯಗಳಲ್ಲೂ ಕೂಡ ಕೆಲವೇ ಜಿಲ್ಲೆಗಳಲ್ಲಿ ಮಾತ್ರ ಇದು ಸೀಮಿತವಾಗಿರುತ್ತದೆ. ಆದರೆ ಕೊರೋನಾ ಲಸಿಕೆ ಕೊರತೆಯಿಂದಾಗಿ ನಿರೀಕ್ಷಿತ ಮಟ್ಟದಲ್ಲಿ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಲಸಿಕೆ ವಿತರಿಸುವಲ್ಲಿ ಹಲವು ರಾಜ್ಯಗಳು ತೊಂದರೆಯನ್ನು ಎದುರಿಸ್ತಾ ಇದ್ದಾವೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಈಗಾಗಲೇ ವ್ಯಾಕ್ಸಿನ್ ಅಭಾವ ಹೆಚ್ಚಾಗಿದ್ದು ಸರ್ಕಾರದ ಆದೇಶ ಬರುವವರೆಗೂ 18 ರಿಂದ 44 ವರ್ಷದ ಒಳಗಿನಲ್ಲಿ ಇರುವಂತಹ ಯಾವುದೇ ಕಾರಣಕ್ಕೂ ಅವರಿಗೆ ವ್ಯಾಕ್ಸಿನ್ ಲಭ್ಯ ಇರುವುದಿಲ್ಲ. ಅವರು ಯಾವುದೇ ಕಾರಣಕ್ಕೂ ಆಸ್ಪತ್ರೆಗಳತ್ತ ಹೋಗಬೇಡಿ. ಕೇವಲ 45 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಎರಡನೇ ಹಂತದಲ್ಲಿ ಲಸಿಕೆಯನ್ನು ನೀಡಲಾಗುವುದು ಅಂತ ತಿಳಿಸಿದ್ದಾರೆ. ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ಅದರ ಭಾಗವಾಗಿ 2 ಕೋಟಿ ಡೋಸಸ್ಗೆ ಕೂಡ ಈಗಾಗಲೇ ಆರ್ಡರ್ ಅನ್ನು ಕೂಡ ಮಾಡಿದ್ವಿ. ಇವತ್ತಿಂದ ಪ್ರಾರಂಭ ಇಡೀ ದೇಶದಲ್ಲಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕೂಡ ಇವತ್ತು ಸಾಂಕೇತಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಕಾಲೇಜು ಅಲ್ಲಿ ಹೊಂದ್ಕೊಂಡಂತಹ ಕೋವಿಡ್ ಆಸ್ಪತ್ರೆ ಇದೆ. ಅಲ್ಲಿ ಅವರು ಸಾಂಕೇತಿಕವಾಗಿ ಇವತ್ತು ಚಾಲನೆ ಕೊಟ್ಟಿದ್ದಾರೆ 18 ವರ್ಷದಿಂದ 44 ವರ್ಷ. ಆದರೆ ದೊಡ್ಡ ಪ್ರಮಾಣದಲ್ಲಿ ಲಸಿಕೆಗಳು ಇನ್ನೂ ಕೂಡ ತರಲಿಲ್ಲ. ಇವತ್ತು ಮೇ 1 ನಾವು ಏನು ಲಸಿಕೆಯನ್ನು ಆರಂಭ ಮಾಡಬೇಕು 18 ರಿಂದ 44 ವರ್ಷ ಅಂತೇಳಿ ಸಾಂಕೇತಿಕವಾಗಿ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಅಂದರೆ ನಾವು ಹೇಳಿದಂಗೆ ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಕೂಡ ಕೊಡಲಿಕ್ಕೆ ಆಗಿಲ್ಲ. ನಮಗೆ ಯಾವಾಗ ಸರಬರಾಜಾಗ್ತದೆ ಆ ಕಂಪನಿಗಳ ಮೂಲಕ ನಮಗೆ ಅಧಿಕೃತ ಮಾಹಿತಿ ಬರ್ತದೆ. ನಾನು ಯಾವ ರೀತಿ ಈ ಎಲ್ಲ ಜಿಲ್ಲೆಗಳಲ್ಲಿ